ಮಾಡಿಕೊಂಡು ಅದಕ್ಕೆ ಮತ್ತೆ ಭ್ರಷ್ಟಾಚಾರ, ಆಯುಷ್ಮಾನ್ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ಕೂಡಲೇ ಅದಕ್ಕೆ ಕಡಿವಾಣ ಹಾಕಬೇಕು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಇವತ್ತು SC ST ಸಮುದಾಯಕ್ಕೆ ಸೇರಿದ ಯಾವುದೇ ಪೊಲೀಸ್ ಮೊಕದ್ದಮೆಗಳಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸೂಕ್ತ ನ್ಯಾಯ ಒದಗಿಸಿಕೊಡುವ ಬಗ್ಗೆ ಕ್ರಮ ವಹಿಸಬೇಕು. ಸರ್ಕಾರಿ SC ST ನೌಕರರು ಮತ್ತು ಹಾಗೂ ವಿದ್ಯಾರ್ಥಿಗಳ ವಿಚಾರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅನುಸರಿಸುತ್ತಿರುವ ದಲಿತ ವಿರೋಧಿ ನೀತಿಯನ್ನು ಕೈಬಿಡುವಂತೆ ತಾಕೀತು ಮಾಡಬೇಕು. ನಮಗೆ ನಿಜವಾಗಿಯೂ ಕೂಡ ಸರ್ಕಾರಿ ನೌಕರರು ಮತ್ತು SC ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಘಟನೆಯಲ್ಲ ಬಳಿ ಬಂದು ಅವರ ನೋವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಹಕ್ಕೊತ್ತಾಯವನ್ನು ನಾವಿಲ್ಲಿ ಮಂಡಿಸ್ತಾ ಇದ್ದೀವಿ. ನಾಗರಿಕರ ಯಾವುದೇ ಸರ್ಕಾರಿ ಸೇವಾ ಕೆಲಸಗಳನ್ನ ವಿಳಂಬ ಮಾಡದೆ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿಕೊಡಬೇಕು. ತಾಲೂಕಿನಾದ್ಯಂತ ಇರುವ ಎಲ್ಲ ದಲಿತ ಮುಖಂಡರನ್ನ ಕರೆಸಿ ತಿಂಗಳಿಗೊಮ್ಮೆ ತಾಲೂಕು ಕಚೇರಿಯಲ್ಲಿ ಕುಂದುಕೊರತೆಗಳ ಸಭೆ ನಡೆಸಬೇಕು. ಪೊಲೀಸು ಈಗಾಗಲೇ ಕುಂದುಕೊರತೆಗಳ ಸಭೆ ನಡೀತಾ ಇದೆ, ಅದನ್ನ ತಾಲೂಕು ಕಚೇರಿಯಲ್ಲೂ ಕೂಡ ತಮ್ಮ ಸಮ್ಮುಖದಲ್ಲಿ ನಡೆಸಬೇಕು ಸರ್ ತಿಂಗಳಿಗೊಮ್ಮೆ. ಮತ್ತೆ ಬದರ್ ಹುಕುಂ ಸಾಗುವಳಿಗೆ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳ ಫಾರಂ 50, 53, 57 ಇವುಗಳನ್ನ ಪರಿಶೀಲಿಸಿ ಕಾಯಂಗೊಳಿಸಬೇಕು ಅಂತಕ್ಕಂತ ಒಂದು ಹಕ್ಕೊತ್ತಾಯಗಳನ್ನ ಇವತ್ತು ಮಾನ್ಯ ದಂಡಾಧಿಕಾರಿಗಳ ಮುಂದೆ ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಒಂದು ಎಲ್ಲ ಹಕ್ಕೊತ್ತಾಯಗಳನ್ನ ತಾವೇನಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಆದಷ್ಟು ಬೇಗ ಈ ಹಕ್ಕೊತ್ತಾಯಗಳನ್ನ ಏನು ಈಡೇರಿಸ್ತೇವೆ ಹೋದ್ರೆ ನಿಜವಾಗಿಯೂ ಕೂಡ ನಮ್ಮ ಒಂದು ಸಂಘಟನೆ ಅದರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗಟ್ಟಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ವಿಶೇಷವಾಗಿ ಏನು ಮಿನಿ ಕಂಬಾಲಲ್ಲಿ ಗ್ರಾಮಕ್ಕೆ ಜರೂರಾಗಿ ಇವತ್ತು 2 ಎಕರೆ ಸ್ಮಶಾನ ಭೂಮಿಯನ್ನ ಮಂಜೂರು ಮಾಡಿಕೊಡಬೇಕು. ಇಲ್ಲಾಂತಂದ್ರೆ ಸತ್ತ ಶವಗಳನ್ನು ನಾವು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇಟ್ಟು ಇನ್ನೇ ಉಳ್ತಕ್ಕಂತಹ ಒಂದು ಪರಿಸ್ಥಿತಿಗಳು ಎದುರಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಜೈಬಿ ವಂದನೆಗಳು. ಈಗ ಈ ಒಂದು ಮನವಿಯನ್ನ ನಮ್ಮ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಮುಖೇನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದೀಗ ಮನವಿಯನ್ನು ಸ್ವೀಕರಿಸಿರ್ತಕ್ಕಂತಹ ಮಾನ್ಯ ತಾಲೂಕು ದಂಡಾಧಿಕಾರಿ